ಪಿಟೋ ಕನೆಕ್ಟ್ ಇದ್ದಿಂದನೇ ಇದನ್ನು ಜೀವಾಮೃತ ಸ್ಟಾರ್ಟ್ ಆಗುತ್ತೆ. ನಾವು ತೈವಾನ್ ಕಂಪನಿ ಪಂಪ್ ಯೂಸ್ ಮಾಡ್ತೀವಿ. ಅಂದ್ರೆ ಪಿಟೋ ಜಾಯಿಂಟ್ ಕನೆಕ್ಟ್ ಆದ್ರೆ ಇಲ್ಲ 8-9 ವರ್ಷ ಆರಂಭಿಸಿ ಬರ್ತದ್ರಿ. ಸ್ಪ್ರೇಯರ್ ರೇಟು, ಟ್ರೈಲಿ ರೇಟು ಮತ್ತೆ ಜೀವಾಮೃತದ್ದು. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖ ಬೆಳೆ ಆದಂತಹ ದ್ರಾಕ್ಷಿಗೆ ಹೊಡೆಯುವಂತಹ ಸ್ಪ್ರೇಯರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾವಿರೋದು ವಿಜಯಪುರ ಜಿಲ್ಲೆ ತಿಕ್ಕೋಟಿ ಗ್ರಾಮದಲ್ಲಿ. ಇವಾಗ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಪ್ರವೀಣ್ ಅವರು. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ನೀವು ಬ್ಯಾನರಲ್ಲೆಲ್ಲ ಕೂಡ, ಕಳೆದ 20 ವರ್ಷಗಳಿಂದ ರೈತರಿಗೆ ಬೇಕಾಗಿರುವಂತಹ ಸ್ಪ್ರೇಯರ್ ಸಲಕರಣೆಗಳಾಗಿರ್ಬೋದು, ಹಾಗೆ ಟ್ರೈಲಿ ಆಗಿರ್ಬೋದು, ಈ ಥರದ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ನ ಇವರೇ ಓನ್ ಆಗಿ ಮಾಡ್ತಿದ್ದಾರೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ವರ್ಕ್ಶಾಪ್? ಎಕ್ಸಾಕ್ಟ್ ಲೊಕೇಶನ್? ಎಕ್ಸಾಕ್ಟ್ ಲೊಕೇಶನ್ ಅಂದರೆ ವಿಜಯಪುರ ಜಿಲ್ಲೆ ತಿಕ್ಕೋಟ ಗ್ರಾಮ. ಇವಾಗ ರೀಸೆಂಟ್ ಆಗಿ ತಿಕ್ಕೋಟ ತಾಲೂಕು ಆಗಿದೆ. ನಮಗೆ ವಿಜಯಪುರ ರೋಡ್ಗೆ ಎಂಟ್ರೆನ್ಸ್ಗೆ ಇದೆ ನಮ್ಮ ಅಂಗಡಿ. ಎಷ್ಟು ವರ್ಷ ಆಯಿತು ಸರ್ ಮುಂಚೆ? ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು 20 ವರ್ಷ ಆಯ್ತು. 20 ವರ್ಷ ಆಯಿತು. ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಓಕೆ ಸ್ನೇಹಿತರೆ, ಆಲ್ರೆಡಿ ಬಿಜಾಪುರ್ ಕಸ್ಟಮರು ಇದನ್ನ ವಿಡಿಯೋ ನೋಡ್ತಿರಬಹುದು, ಅಥವಾ ಇವ್ರ ಕಡೆ ಆಲ್ರೆಡಿ ತಗೊಂಡಿರಬಹುದು. ಹಲವಾರು ರೈತರ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಗಳನ್ನ ಒಳಗೊಂಡಿದ್ದಾರೆ. ಒಂದು ಕಡಿಮೆ ಬಜೆಟ್ನಲ್ಲಿ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಿದ್ದಾರೆ ಸರ್. ಇವಾಗ ನೆಗೋಷಿಯೇಬಲ್ ರೇಟ್ ಆಗಿರ್ಬೋದು ಅಥವಾ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಬನ್ನಿ ಅನ್ನೋ ರೇಟ್ ಬೇಡ ನಮಗೆ. ನೀವು ಫೈನಲ್ ಮ್ಯಾಕ್ಸಿಮಮ್ ಏನು ಕಡಿಮೆ ರೇಟಿಗೆ ಕೊಡ್ತಿದ್ದೀರಾ ಆ ಕಡಿಮೆ ರೇಟಿಗೆ ಒಂದು ರೈತರಿಗೆ ನಮ್ಮ ವತಿಯಿಂದ ನಮ್ಮ ಚಾನಲಿಂದ ಮಾಡಿಕೊಡಿ. ಪಂಪ್ ಏನಿದೆ ಅದರಲ್ಲಿ ಸ್ಪ್ರೇ ಮಾಡೋಕ್ಕೆ, ಪಂಪ್ ಏನಿರೋದ್ರಿಂದ ನಾವು ತೈವಾನ್ ಕಂಪ್ನಿ ಪಂಪ್ ಯೂಸ್ ಮಾಡ್ತೀವಿ, ಆಮೇಲೆ ಇಂಡಿಯನ್ ಮೇಡ್ ಕಂಪ್ನಿನೂ ಯೂಸ್ ಮಾಡ್ತೀವಿ. ಅಂದರೆ ಜಾಸ್ತಿ ಪ್ರೆಷರು ಮತ್ತು ಮೇಂಟೆನೆನ್ಸ್ ಫ್ರೀ, ಫಾರ್ಮರ್ಗೆ ತೊಂದರೆ ಆಗಬಾರ್ದು ಅಂದರೆ ನಾವು ರೆಗ್ಯುಲರ್ ಆಗಿ ತೈವಾನ್ ಪಂಪೇ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು 80 ಲೀಟರ್ ಕೆಪಾಸಿಟಿ, ಅಂದರೆ ಹೈ ಪ್ರೆಷರ್ ಪಂಪು, ಆಮೇಲೆ ಮೇಂಟೆನೆನ್ಸ್ ಫ್ರೀ ಇದೆ. ಇದು ಪಂಪ್ ಇದೆ, ಟ್ಯಾಂಕ್ ಬರ್ತದೆ, 600 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಯೂಸ್ ಮಾಡ್ತೀವಿ. ಅಂದರೆ ಸ್ಪ್ರೇ ಕೆಪಾಸಿಟಿ ಇದು ಮಾಡೋಕ್ಕೆ, ಸ್ಟಾಕ್ ಮಾಡೋಕ್ಕೆ, ಇದರಿಂದನೇ ಪಂಪ್ ಮುಖಾಂತರ ಹೋಗಿ ನೋಸಲ್ ಸ್ಪ್ರೇ ಆಗುತ್ತೆ. ಸೊ ಪಿಟಿಒ ಶಾಪಿಂದ ಇಲ್ಲಿ? ಹಾಂ, ಪಿಟಿಒ ಶಾಪ್ದಿಂದನೇ ಅಟ್ಯಾಚ್ ಆಗುತ್ತೆ ಇದು. ಕಂಪ್ಲೀಟ್ ಕಂಪ್ಲೀಟ್ ವರ್ಕ್ ಆಗುತ್ತೆ ಸರ್? ಪಂಪ್ ಪ್ಲಸ್? ಹಾಂ, ಇದು ಪಂಪ್ ಪಿಟಿಒ ಶಾಪ್ದಿಂದ ಪಂಪ್ ವರ್ಕ್ ಆಗುತ್ತೆ. ಬ್ಯಾಕ್ ಸೈಡ್ ಬಂದರೆ ಫ್ಯಾನ್ದು ಇಯರ್ ಸ್ಟಾರ್ಟ್ ಆಗುತ್ತೆ. ಇದು ಹೆಂಗಂದ್ರೆ ಕೆಲವೊಂದು ಫಾರ್ಮರ್ದು ದ್ರಾಕ್ಷಿ ವಿ ಶೇಪ್ ಇರುತ್ತಲ್ಲ, ಅದು ಮೇಲ್ಗಡೆ ಗಾಳಿಯಿಂದ ಇದು ಔಷಧ ಅದಕ್ಕೆ ಟಚ್ ಆಗಲ್ಲ. ಸೊ ಆ ಕಾರಣ ಈ ಥರ ಇರೋದ್ರಿಂದ ಇದು ಮೇಲ್ಗಡೆ ನೋಸಲ್ ಈ ಥರ ಸ್ಪ್ರೇ ಆಗುತ್ತೆ. ಅಂದರೆ ಈ ಕಡೆನೂ ಕವರ್ ಆಗುತ್ತೆ, ಈ ಕಡೆ ಒಳಗಿಂದನೂ ಕವರ್ ಆಗುತ್ತೆ. ಆ ಕಾರಣಕ್ಕೆ ನಾವು ಮೇಲ್ಗಡೆ ನೋಸಲ್ ಫಿಟ್ ಮಾಡ್ತೀವಿ. ಸರ್, ಈ ಪ್ರಾಡಕ್ಟ್ನ ಒಂದು ಕಾಸ್ಟ್ ನೋಡೋದಾದ್ರೆ ಏನಿದೆ? ಇವಾಗ ಇದು ರೆಡಿ ಇರೋ ಅಮೌಂಟು ಸದ್ಯಕ್ಕೆ 92,000 ಇದೆ. 92,000. ಹಾಂ, 92,000. ಇದರಲ್ಲಿ ನಿಮಗೆ ಬೇರೆ ಮಾಡಲು ಸಿಗ್ತಿದೆ. ಇವಾಗ ಪ್ರೆಸೆಂಟ್ ನಾವು ಸ್ಟೀಲ್ ಮಾಡಿದ್ದೀವಿ, ಬ್ಯಾಕ್ ಸೈಡ್ ಬೂಮರ್ ಕವರ್ ಅಂತೀವಿ ಇದಕ್ಕೆ, ಇದು ಸ್ಟೀಲ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಫೈಬರ್ ಬೇಕಂದರೆ ಮತ್ತೆ ರೇಟ್ ಕಮ್ಮಿ ಆಗುತ್ತೆ, 85,000 ಆಗುತ್ತೆ. ನೀವು ಫಾರ್ಮರು ಬೇರೆ ಬೇರೆ ಟೈಪ್ ಕೇಳ್ತಾರೆ, ಆ ಟೈಪಲ್ಲಿ ನಾವು ಮಾಡ್ತೀವಿ, ಫುಲ್ ಟಾಪ್ ಮಾಡಲು ಮಾಡ್ತೀವಿ ನಾವು. ಮಿನಿಮಮ್ ಸರ್ ಕಡಿಮೆ ಬಜೆಟ್ ಇಂದ ಅಂದರೆ ಎಲ್ಲಿಂದ? ಕಡಿಮೆ ಬಜೆಟ್ ಮಿನಿಮಮ್ ಅಂದರೆ 80,000 ಸ್ಟಾರ್ಟ್. ರೈತ ಬಂದವರು 80,000 ಸ್ಟಾರ್ಟ್ ಮಾಡ್ಕೊಡ್ತಾರೆ ಇವರು ಸರ್, ಅದಕ್ಕೆ ವಾರಂಟಿ ಗ್ಯಾರಂಟಿ ಏನು? ವಾರಂಟಿ ಗ್ಯಾರಂಟಿ ಅಂದರೆ ನಮ್ಮದು ಟ್ಯಾಂಕ್ 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಜಾಯಿಂಟ್ ಒಳಗಡೆ ಕಂಪ್ನಿ ತ್ರೋಂದ, ಆಮೇಲೆ ನಮ್ಮ ಟೈರ್ದೆಲ್ಲ ಇಯರ್ ಗ್ಯಾರಂಟಿ 1 ವರ್ಷ ಬರ್ತದೆ. ಮತ್ತು ಏನು ಪಂಪ್ ಅಂತ ಹೇಳಿದೀವಲ್ಲ ತೈವಾನ್ ಪಂಪು, ಅದು 3 ತಿಂಗಳು ಬಾಡಿ ಗ್ಯಾರಂಟಿ ಕೊಡ್ತೀವಿ, ಅದು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಓಕೆ, ಸ್ಪ್ರೇಯರ್ದಾಗಿ ಕಂಪ್ಲೀಟ್ ಆಯಿತು ಸರ್. ಇವಾಗ ನೆಕ್ಸ್ಟ್ ಜೀವಾಮೃತ ಕೊಡುವಂಥ ಇದೊಂದು ಮೆಕ್ಯಾನಿಸಮ್ ಇದೆ ಸರ್, ಇದ್ರ ಬಗ್ಗೆ ಏನು ಹೇಗೆ? ಜೀವಾಮೃತ ಅಂದರೆ ಇದು ಜಾಸ್ತಿ ಯೂಸ್ ಆಗಲ್ಲ, ಇದು ವರ್ಷದಲ್ಲಿ ಫಾರ್ಮರ್ಗೆ ಒಂದು 3-4 ಸಲ ಯೂಸ್ ಆಗ್ಬೋದು. ಇದು ಪಿಟಿಒ ಶಾರ್ಟ್ದಿಂದನೇ ಕನೆಕ್ಟ್ ಆಗುತ್ತೆ, ಪಿಟಿಒ ಕನೆಕ್ಟ್ದಿಂದನೇ ಇದನ್ನು ಜೀವಾಮೃತ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಾಗಂದ್ರೆ ಜೀವಾಮೃತ ಅಂದರೆ ನೀವು ಇವಾಗ ಆಕಳದು ಎಮ್ಮೆದು ಸಗಣಿ ಡೈರೆಕ್ಟ್ ಹಾಕ್ಬೋದು, ಡೈರೆಕ್ಟ್ ಆಗಿ ಆಮೇಲೆ ಅದ್ರದ್ದು ಯೂರಿನ್ ಎಲ್ಲ ಒಳಗಡೆ ಹಾಕಿ ಮಿಕ್ಸ್ ಆಗ್ಬೋದು. ಇದಕ್ಕೆ ಒಳಗಡೆ ನಾವು ಮಿಕ್ಸರ್ ಕೊಟ್ಟಿರ್ತೀವಿ, ಅಂದರೆ ಪಿಟಿಒ ಜಾಯಿಂಟ್ ಕನೆಕ್ಟ್ ಆದರೆ ಒಳಗಡೆ ಮಿಕ್ಸ್ ಆಗುತ್ತೆ, ಟ್ಯಾಂಕ್ ಒಳಗಡೆನೆ, ಟ್ಯಾಂಕ್ ಒಳಗಡೆ ಮಿಕ್ಸ್ ಆಗಿ ಬಂದುಬಿಟ್ಟು ವಾಲ್ ಸಿಸ್ಟಮ್ ಕೊಟ್ಟಿದ್ದೀವಿ ನಾವು ಎರಡು. ಈ ವಾಲ್ ಆನ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಬೀಳುತ್ತೆ ನೀರು, ಮಿಕ್ಸ್ ಆಗದಂಗೆ ಬಂದು ಡಂಪ್ ಬೀಳುತ್ತೆ. ಅಲ್ಲಿಂದ ಏನಾದ್ರೆ ಫಾರ್ಮರ್ ಕೂಡ ಸ್ಟ್ಯಾಂಡ್ ಮಾಡಿದೀವಿ, ಇಲ್ಲೇ ಕೂತ್ಕೊಂಡು ದ್ರಾಕ್ಷಿ ಬೆಡ್ಡಿಗೆ ಇಲ್ಲಿಂದ ಆಗ್ಬೋದು, ಇದು ಪೈಪ್ ಕನೆಕ್ಷನ್ ಪೈಪ್ ಮಾಡ್ಬೋದು. ನಾವು ಇವಾಗ ಫಾರ್ಮರ್ ಯಾವ ಥರ ಹೇಳ್ತಾರೆ ಆ ಥರ ಮಾಡಿದ್ದೀವಿ, ಬೇಡಪ್ಪ ಅಂದರೆ ಇದು ರಿಮೂವ್ ಮಾಡಿ ಡೈರೆಕ್ಟ್ ಪೈಪ್ ಕನೆಕ್ಷನ್ ಕೊಡ್ಬೋದು, ಎರಡು ಥರ ಮಾಡ್ತೀವಿ. ಇದ್ರದ್ದು ಕಾಸ್ಟ್ 55,000 ಸ್ಟಾರ್ಟಿಂಗ್, 55,000 ಸ್ಟಾರ್ಟಿಂಗ್ ಮಾಡ್ತೀವಿ, ಅಪ್ ಟು 80,000 ವರೆಗಿದೆ. 80,000 ವರೆಗಿದೆ. ಫಾರ್ಮರ್ ಯಾವ ಟೈಪ್ ಆರ್ಡರ್ ಕೊಡ್ತಾರೆ ಅದ್ರ ಮೇಲೆ ಮಾಡ್ತೀವಿ. ಇದು 1,000 ಲೀಟರ್ ಬಂದ್ಬಿಟ್ಟು.
ಸಾವಿರ ಲೀಟರ್ ಕಾಸ್ಟ್ ಇವಾಗ ನಾನು 55 ಸ್ಟಾರ್ಟಿಂಗ್ ಇದು ನಾವು ದ್ರಾಕ್ಷಿ ಪಡದಲ್ಲಿ ದ್ರಾಕ್ಷಿ ತುಂಬಿದ ಮೇಲೆ ಟ್ರೇ ತಗೊಂಡು ಬರೋಕ್ಕೆ ಟ್ರೈಲಿ ಇದು ಇದು ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಬೇಕು ದೊಡ್ಡ ಟ್ರೈಲಿ ಯಾವುದು ಅದೇ ಸೇಮ್ ಇದೆ ಬಟ್ ಇದು ಜಾಸ್ತಿ ಯೂಸ್ ಆಗೋದು ದ್ರಾಕ್ಷಿ ಪಡದಲ್ಲಿ ದ್ರಾಕ್ಷಿ ದೊಡ್ಡ ಹೆಚ್ಚಾಗಿ ಮಿನಿ ಟ್ರ್ಯಾಕ್ಟರ್ಗೆ ಹಾಂ ಮಿನಿ ಟ್ರ್ಯಾಕ್ಟರ್ಗೆ ಹೆಚ್ಚಾಗಿ ಮಿನಿ ಟ್ರ್ಯಾಕ್ಟರ್ಗೆ ಇವಾಗ ದ್ರಾಕ್ಷಿ ಎಣ್ಣೆ ಯಾವ್ದು ಯೂಸ್ ಮಾಡ್ತಾರೆ ಅದೇ ಟ್ಯಾಂಕಿಗೆ ಯೂಸ್ ಆಗುತ್ತೆ ಇದು ಇದರ ಒಂದು ಕಾಸ್ಟ್ ಏನಾಗುತ್ತೆ ಇದ್ರದ್ದು ಒಂದು ಕಾಸ್ಟ್ ಬಂದುಬಿಟ್ಟು 48,000 ಆಗುತ್ತೆ 48,000 ಪೂರ ಹೆವಿ ಕ್ವಾಲಿಟಿ ಟ್ರಯಲ್ ಮಾಡ್ತೀವಿ ನಾವು ಎಷ್ಟು ಕೆಜಿ ಬರುತ್ತೆ ಇದು ಒಂದು 4.5 ಕ್ವಿಂಟಲ್ ವರೆಗೂ ಬರ್ತಿದೆ 450 ಕೆಜಿ ವರೆಗೂ ಬರ್ತಿದೆ ಸರ್ ಪ್ರಾಬಬ್ಲಿ ಎಷ್ಟು ವರ್ಷ ಯೂಸ್ ಮಾಡಬಹುದು ವಾರಂಟಿ ಇದ್ರದ್ದು ವಾರಂಟಿ ಅಂದ್ರೆ ಮೇನ್ ನಾವು ಹೆವಿ ಕ್ವಾಲಿಟಿನೆ ಮಟೀರಿಯಲ್ ಯೂಸ್ ಮಾಡಿರ್ತೀವಿ ಇದರಲ್ಲಿ ಟೋಟಲ್ ಕಬ್ಬಿಣ ಇರ್ತಿದೆ ಬಂದ್ಬಿಟ್ಟು ಇದು ಒಂದು 10 ವರ್ಷವರೆಗೂ ಬರಬಹುದು ತಾಳ್ಕೆ ಇದೊಂದು ಬೇರೆ ಕಡೆ ಇದೆ ಗೋಡೌನ್ ಅಲ್ಲಿ ನೀರು ಬಂದ್ಬಿಟ್ಟು ಇಲ್ಲೇ ಸ್ಟಾಕ್ ಮಾಡಿದೀವಿ ಅಷ್ಟೇ ಸರ್ ಈ ಮಷಿನ್ ಹೋಗಿ ಡೀಲರ್ಶಿಪ್ ತಗೊಂಡೆ ಅಂತ ಹೇಳಿದ್ರಿ ಮಷಿನ್ ಮತ್ತೆ ಹೇಗೆ ವರ್ಕ್ ಇದು ನೋಡಿ ಸರ್ ಇದು ಮಷಿನ್ ಡಸ್ಟಿಂಗ್ ಮಷಿನ್ ಅಂತಾರೆ ಇದು ನಾವು ಡೀಲರ್ಶಿಪ್ ತಗೊಂಡಿವಿ ಬೆಸ್ಟ್ ಮಷಿನ್ ಇದು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಮಳೆ ಇರುವಾಗ ಕೆಮಿಕಲ್ ಏನಾಗುತ್ತಲ್ಲ ದ್ರಾಕ್ಷಿ ಎಲೆ ಮೇಲೆ ಕೂಡಲ್ಲ ಆ ಟೈಮಿಗೆ ಇದು ಪೌಡರ್ ಹೊಡೆದ್ರೆ ರೋಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಕಾರಣಕ್ಕೆ ಪೌಡರ್ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಇದು ಪಿಟಿಓ ಶಾಪ್ ಮೇಲೆ ಹೈಡ್ರಾಲಿಕ್ ಮೇಲೆ ಫಿಟ್ ಆಗುತ್ತೆ ಇದ್ರ ಕಾಸ್ಟ್ ಬಂದ್ಬಿಟ್ಟು 65,000 ಸರ್ ನಾವು ಇಲ್ಲೇ ವರ್ಕ್ ಜಾಸ್ತಿ ಮಾಡ್ತೀವಿ ಅಲ್ಲೇ ಮುಂದ್ಗಡೆ ಏನೈತಲ್ಲ ಫಿಟ್ಟಿಂಗ್ ಮಾಡ್ತೀವಿ ವರ್ಕರ್ ಅಂದ್ರೆ ಇಲ್ಲಿ ಯಾವ ಸೈಜ್ ಏನ್ ಫ್ರೇಮ್ ಮಾಡಿರ್ತಾರಲ್ಲ ಆ ಫ್ರೇಮ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂದ್ರೆ ನಾವು ವರ್ಕ್ ಮಾಡೋ ಜಾಸ್ತಿ ಜಾಗ ಇಲ್ಲೇ ಇದೆ ಇದು ಮೆಟೀರಿಯಲ್ ಎಲ್ಲ ಇದೆಲ್ಲ ದಾಗೆ ಸೀಟ್ ಅಂತ ಬರ್ತದೆ ಅದೇ ಯೂಸ್ ಮಾಡ್ತೀವಿ ಟ್ಯೂಬ್ ಎಲ್ಲ ಹೆವಿ ಕ್ವಾಲಿಟಿ ಯೂಸ್ ಮಾಡ್ತೀವಿ ಎಲ್ಲ ಮಂಗಲಂ ಮೆಟೀರಿಯಲ್ಸ್ ಅಂದ್ರೆ ಕೆಬ್ಬಣ ಎಲ್ಲ ಮಂಗಲಂ ಕ್ವಾಲಿಟಿ ಯೂಸ್ ಮಾಡ್ತೀವಿ ಬೇರೆ ಕಡೆ ಎಲ್ಲ ಕಮ್ಮಿ ರೇಟ್ ಮಾಡ್ತಾರೆ ಇದು ಇಷ್ಟು ಥಿಕ್ನೆಸ್ ಬರ್ತದೆ ಜಾಸ್ತಿ ಹೆವಿ ಕ್ವಾಲಿಟಿ ಯೂಸ್ ಮಾಡ್ತೀವಿ ನಾವು ಬರೀ ಒಂದು ಎಕ್ಸೆಲ್ ವೇಟೇ 50 ಕಿಲೋ ಬರ್ತದೆ ಟೇಲರ್ಗು ಮತ್ತೆ ನಾವು ದ್ರಾಕ್ಷಿಗೆ ಎಣ್ಣೆ ಹೊಡೆ ಟ್ಯಾಂಕಿಗೆಲ್ಲ ಇದೇ ಕ್ವಾಲಿಟಿ ಯೂಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋ ಚಾನ್ಸ್ ಇರಲ್ಲ ಸರ್ ರೈತರು ಮಿನಿಮಮ್ ಎಷ್ಟು ವರ್ಷ ಯೂಸ್ ಮಾಡ್ಬೋದು ಸರ್ ನಮ್ಮ ಹತ್ರ ಒಂದು ಟ್ಯಾಂಕ್ ತಗೊಂಡು ರೈತರು ಕ್ಲೀನಾಗಿ ಸ್ಪ್ರೇ ಮಾಡಿದ್ಮೇಲೆ ಕ್ಲೀನಾಗಿ ಮಾಡಿಟ್ರೆ ಒಂದು 15 ವರ್ಷ ಏನು ಪ್ರಾಬ್ಲಮ್ ಆಗಲ್ಲ ರೈತರು ಹೆಂಗಾಗ್ತದೆ ಅಂದರೆ ಎಲ್ಲ ರೈತರು ಕ್ಲೀನ್ ಮಾಡಲ್ಲ ನಮ್ಗೆ ಔಷಧ ಹೊಡೆದು ಸಾಕಾಗಿರ್ತಪ್ಪ ಅಂತ ಹೋಗಿ ಮನೆ ಹತ್ರ ಹಚ್ಚಿಬಿಡ್ತಾರೆ ಆ ಟೈಮ್ ಹಾಂ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ ಇವಾಗ ನೀವು ಬೇರೆ ಯಾವುದೇ ವೆಹಿಕಲ್ ತಗೊಂಡ್ರು ಆಯಲಿಂಗು ಇವೆಲ್ಲ ಮಾಡ್ತಿರಲ್ಲ ಗಿರಿಸಿಂಗು ಆ ಥರ ಮಾಡಿದ್ರೆ ಒಂದು 15 ವರ್ಷ ಬೇರೆ ನೋಡೋದೇ ಯೋಚನೆ ಇಲ್ಲ ನೌಜಲ್ ಯಾವುದು ಯೂಸ್ ಮಾಡ್ತೀವಿ ನೌಜಲ್ ನಾವು ಇಂಡಿಯನ್ ಮೇಡ್ ಕಂಪ್ನಿದು PMT ಯೂಸ್ ಮಾಡ್ತೀವಿ ಆಮೇಲೆ ಇಟ್ಲಿ ಮೇಡ್ ಕಂಪ್ನಿದು ಬ್ರಾಗ್ಲಿಯಾ ನೌಜಲ್ ಯೂಸ್ ಮಾಡ್ತೀವಿ ನಮ್ಮ ಜೊತೆ ಇದ್ದಾರೆ ತಿಕ್ಕೋಟ ಗ್ರಾಮದ ರೈತರು ಸೊ ಪ್ರಾಕ್ಟಿಕಲ್ ಆಗಿ ಹೊಲದಲ್ಲಿ ಯಾವ ರೀತಿ ಸ್ಪ್ರೇಯನ್ನು ಯೂಸ್ ಮಾಡ್ತಾರೆ ಅಂತೇಳಿ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ದರೆಪ್ಪ ಹೇಳಿ ದರೆಪ್ಪ ಅಂತೇಳಿ ಎಷ್ಟು ಎಕರೆ ಜಮೀನು ಇದೆ ಸರ್ ನಮ್ಮದು ಜಮೀನು 21 ಎಕರೆ ಇದೆ ಸೊ ಬ್ಯಾಕ್ ಸೈಡ್ ನೋಡ್ಬೋದು ಕಂಪ್ಲೀಟ್ ಇವ್ರದ್ದು ದ್ರಾಕ್ಷಿ ಬೆಳೆನೇ ಹಾಕಿದ್ದಾರೆ ಸರ್ 21 ಎಕರೆಯಲ್ಲಿ ಎಷ್ಟು ಎಕರೆ ದ್ರಾಕ್ಷಿ ಬೆಳೆ ಮಾಡ್ತಾರೆ 19 ಎಕರೆ ದ್ರಾಕ್ಷಿ ಮಾಡ್ತೀರ ಸರ್ ಓಕೆ ಇದು ತಂದು 4 ತಿಂಗಳು ಆತ್ರಿ ಓಕೆ ಇನ್ನೊಂದು ಐತ್ರಿ ಅದು 3 ವರ್ಷ ಆತ್ರಿ 3 ವರ್ಷ ಓಕೆ ಇದು ಒಳ್ಳೇದೈತಿ ಈಗ 1 ಎಕರೆಗೆ 150 ಲೀಟ್ರ್ ಸ್ಪ್ರೇ ಹೋಗುತ್ತೆ 1 ಎಕರೆಗೆ 150 ಲೀಟ್ರ್ ಹಾಂ 150 ಲೀಟ್ರ್ ನೀರು ಹೋಗುತ್ತೆ ರೀ ಇದ್ರ ಮೇಲೆ ಚಲೋ ಐತ್ರಿ ಸರ್ ಅಗದಿ ಸ್ಪೀಡ್ ಆಗುತ್ತೆ ಇಲ್ಲಿ ಅನುಕೂಲ ಐತ್ರಿ ಸರ್ ಈಗ 3 ವರ್ಷದ ಹಳೇದಂದ್ರಿ ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಶಿಫ್ಟ್ ಇಲ್ಲ ಜಾಸ್ತಿ ಆಯ್ತಲ್ರಿ ಮೊದಲೇ 10 ಎಕರೆ ಇತ್ತು ರೀ ಒಂದ್ರ ಮೇಲೆ ಕಂಟ್ರೋಲ್ ಮಾಡ್ತಿದ್ವಿ ಇಸಲ ಮತ್ತೆ ಜಾಸ್ತಿ ಮಾಡಿದ್ವಿ ಮತ್ತೊಂದು ಟ್ರ್ಯಾಕ್ಟರ್ ತಂದಿರಿ ಮಿಚ್ಚಿ ಮಿಚ್ಚಿ ಓಕೆ ಅದಕ್ಕೆ ತೊಗೊಂಬಂದಿದ್ರಿ ಡಬಲ್ ಮಾಡಿದ್ದೀರಿ ರೈಟ್ ಸರ್ ಸರ್ ಈಗ ದ್ರಾಕ್ಷಿ ಇದು ಹಿಂದ್ಗಡೆ ಬಂದ್ರೆ ಇದು ನೋಜಲ್ ಸಿಸ್ಟಮ್ ಆಗಿರ್ಬೋದು ಮತ್ತೆ ಎಷ್ಟು ನೋಜಲ್ಸ್ ಇದೆ ಇದ್ರ ಬಗ್ಗೆ ಇದು ನೋಜಲ್ ಹತ್ತಿದೆ ಸರ್ ಮೊದಲೇ 4 ಇದ್ವು ರೀ ಓಕೆ ಈ ಸಲ ಈ ಕಡೆ 4 ಇರ್ತಿದ್ರಿ ಈ ಸಲ ನಮ್ಮದು ಕೆನೋಪಿ ಜಾಸ್ತಿ ಹಾಕಿಸಿಂದ ಹೊಲದಲ್ಲಿ ಅದು ಸೈಜ್ 8-9 ಇತ್ತು ಮೊದಲೇ ಓಕೆ ಈಗ ಚೇಂಜ್ ಮಾಡ್ಕೇಸಿಂದ ಅದು 9-4 ಬಂದಿವ್ರಿ ಅಲ್ಲಿ ಕೆನೋಪಿ ಜಾಸ್ತಿ ಬರೋದ್ರಿಂದ ಈ ನೋಜಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ ಕ್ಲೀನಾಗಿ ಕವರ್ ಆಗುತ್ತೆ ಫುಲ್ ಕವರೇಜ್ ಬರ್ತಾರೆ ಆ್ಯಕ್ಚುಲಿ SS ಮತ್ತು ಮೆಟಲಿಂದ ಬರುತ್ತೆ ನೀವು ಪ್ಲಾಸ್ಟಿಕಿಂದ ಹಾಕ್ಸಿದ್ದೀರಾ ಅಂದ್ಕೊಳ್ತೀನಿ ಪ್ಲಾಸ್ಟಿಕಿಂದ ಏನಾದ್ರು ಸ್ಟೀಲ್ ಸ್ವಲ್ಪ ಇದು ರೇಟ್ ಕಮ್ಮಿ ಆಗುತ್ತೆ ಮಾಡ್ಕೊಂಡಿರಿ ಏನು ಬಜೆಟ್ ಆಗಿರ್ತದೆ ಸರ್ ಎಷ್ಟು ರೇಟ್ ಇದು 82,000 ರೂಪಾಯಿ ರೀ ಇದು 82,000 ರೂಪಾಯಿ ಮಾಡ್ಕೊಡಿ 82,000 ರೂಪಾಯಿ ಸರ್ ವಾರಂಟಿ ಗ್ಯಾರಂಟಿ ಏನೋ ಪ್ರೊವೈಡ್ ಮಾಡಿ ಏನು ವಾರಂಟಿ ಗ್ಯಾರಂಟಿ HDP ಒಂದು 6 ತಿಂಗಳು ಗ್ಯಾರಂಟಿ ಇರ್ತಾರೆ ಬೋರ್ಡ್ ಇದು ಉಳ್ಕಿದೆಲ್ಲ ಏನು ನಾರ್ಮಲ್ ಇರ್ತಾರೆ ಏನು ಗ್ಯಾರಂಟಿ ಗ್ಯಾರಂಟಿ ಏನಿರಲ್ಲ ನಾರ್ಮಲ್ ಆಗಿ 1 ವರ್ಷ ಬಂದೇ ಬರುತ್ತೆ ಹಾಂ 1 ವರ್ಷ ಇಲ್ಲ 8-9 ವರ್ಷ ಆರಾಮ್ಸ್ ರೀ ಬರ್ತದೆ ರೀ ಓಕೆ ಇದು ಟ್ಯಾಕಿ 1 ವರ್ಷ ಗ್ಯಾರಂಟಿ ಇರ್ತೀರಿ ಎಲ್ಲ ಜೆಂಟ್ ನ್ಯಾಕ್ ಸಿಡಿದ್ರೆ ಮಾಡಿದ್ರೆ ಚೇಂಜ್ ಮಾಡಿ ಹೊಸದು ಕೊಡ್ತೀರಾ ಓಕೆ HDP 6 ತಿಂಗಳು ಬಾಡಿ ಹೊಡೆದ್ರೆ ಅದು ಗ್ಯಾರಂಟಿ ಇರ್ತೈತಿ ಓಕೆ ಚೇಂಜ್ ಮಾಡಿಕೊಡ್ತೀವಿ ಸ್ನೇಹಿತರೆ ಫೈನಲ್ ಆಗಿ ರೇಟ್ನ ಕೇಳ್ಕೊಂಬಂದ್ಬಿಡೋಣ ಸರ್ ಸ್ಪ್ರೇಯರ್ ರೇಟು ಟ್ರೈಲಿ ರೇಟು ಮತ್ತು ಜೀವಾಮೃತದ್ದು ರೇಟ್ ಸ್ಪ್ರೇಯರ್ದು ರೇಟ್ ಬಂದುಬಿಟ್ಟು ಇವಾಗ ನೋಡ್ತಾ ಇರೋದು 82,000 ಫೈನಲ್ ರೇಟು 82,000 ಮತ್ತು ಟೇಲರ್ದು ರೇಟ್ ಬಂದುಬಿಟ್ಟು 48,000 ಆಗುತ್ತೆ ಓಕೆ ಆಮೇಲೆ ಜೀವಾಮೃತದ ರೇಟ್ ಬಂದು 55,000 ಆಗುತ್ತೆ 55,000 ಆಗುತ್ತೆ
ಪ್ರವೀಣ್ ಇಂಜಿನಿಯರಿಂಗ್ ವರ್ಕ್ ಅವರ ಯಾವುದೇ ಪ್ರಾಡಕ್ಟ್ನ ಮಾಹಿತಿಗಾಗಿ ಅಥವಾ ಪರ್ಚೇಸ್ ಮಾಡಲು ಡಿಸ್ಕ್ರಿಪ್ಷನಲ್ಲಿ ಸರ್ ನಂಬರ್ ಕೂಡ ಅಪ್ಡೇಟ್ ಮಾಡಲಾಗಿರುತ್ತೆ. ಹಾಗೆ ಶಾಪ್ನ ಒಂದು ಕರೆಂಟ್ ಲೊಕೇಶನ್ ಕೂಡ ಹಾಕಿರ್ತೇನೆ. ನೀವು ಬರೋ ಮುಖಾಂತರ ಟ್ರೈಲ್ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಪ್ರಾಡಕ್ಟ್ನ ತೊಗೋಬೋದು. ಸೊ ಫೈನಲ್ ಆಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಬಿಜಾಪುರದ ಭಾಗದ ರೈತರಿಗೆ? ಬಿಜಾಪುರ ರೈತರಿಗೆ ಹೇಳ್ಬೇಕಂದ್ರೆ ಇದೊಂದು ಹೆಲ್ಪ್ಫುಲ್ ಆಗಿದೆ ಸ್ಪ್ರೇ ಮಾಡೋಕ್ಕೆ. ಅವರಿಗೆ ನಮ್ಮಿಂದ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಮಾಡ್ತೀವೋ ಅಷ್ಟು ಅವರಿಗೆ ಕೊಡಬೇಕಂತ ಅನಿಸ್ತದೆ ಅಷ್ಟೇ. ಅಂದರೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಇನ್ನೂ ಬೇರೆ ಬೇರೆ ಸ್ಪ್ರೇ ಮಾಡೋಕ್ಕೆ ಕೊಡಬೇಕಂತೇಳಿ ಆಸೆ, ಮತ್ತೇನಿಲ್ಲ. ರೈಟ್ ಸರ್. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಿಮ್ಮ ಮಷಿನ್ ಬಗ್ಗೆ ಹಾಗೆ ನಿಮ್ಮ ಸ್ಪ್ರೇ ಎಕ್ಸ್ಪೀರಿಯನ್ಸ್ನ ಎಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟ್ನೊಂದಿಗೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನೂ 10 ರೈತರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ಪ್ರಾಡಕ್ಟ್ ಬೇಕಾದಲ್ಲಿ ಅವ್ರಿಗೂ ಕೂಡ ಯೂಸ್ ಮಾಡ್ಕೊತಾರೆ ಅಂತ ಹೇಳ್ತಾ, ಬಿಕಾಸ್ ಆಫ್ ಒಂದು ಕಡಿಮೆ ಬಜೆಟ್ನಲ್ಲಿ ಬೆಸ್ಟ್ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ. ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟ್ನೊಂದಿಗೆ. ನಮಸ್ಕಾರ.